ನಿನ್ನೆ ಬೆಳ್ಳಂಬೆಳಗ್ಗೆಯೇ ಇಡಿ ಅಧಿಕಾರಿಗಳು ಸಾವಿರ ಕೋಟಿ ಸರ್ದಾರ ಕೆಜಿಎಫ್ ಬಾಬು ಅಲಿಯಾಸ್ ಯೂಸುಫ್ ಶರೀಫ್ ಗೆ ಶಾಕ್ ನೀಡಿದ್ರು ಇಡಿ ದಾಳಿ ಬೆನ್ನಲ್ಲೇ ಕೆಜಿಎಫ್ ಬಾಬು ಸುದ್ದಿಗೋಷ್ಠಿಯನ್ನ ನಡೆಸಿದ್ದು ನನ್ನ ವಿರುದ್ಧ ಷಡ್ಯಂತ್ರ ನಡೆದಿದೆ ನನ್ನ ಪ್ರಾಪರ್ಟಿ ನಗದು ಚಿನ್ನ ಎಲ್ಲದಕ್ಕೂ ಕಾನೂನುಬದ್ಧ ದಾಖಲೆಗಳಿವೆ ಅಂತ ತಿಳಿಸಿದ್ದಾರೆ ನಿನ್ನೆ ಕೆಜಿಎಫ್ ಬಾಬು ಅಲಿಯಾಸ್ ಯೂಸುಫ್ ಶರೀಫ್ ನಿವಾಸ ಸೇರಿ ಏಳು ಕಡೆಗಳಲ್ಲಿ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ರು ಸಾಕಷ್ಟು ಶೋಧ ನಡೆಸಿದ ಇಡಿ ಅಧಿಕಾರಿಗಳು ಇವತ್ತು ಬೆಳಗ್ಗೆ ಕಾರ್ಯಾಚರಣೆಯನ್ನ ಪೂರ್ಣಗೊಳಿಸಿದ ಇಡಿ ಶೋಧ ಕಾರ್ಯಾಚರಣೆಯಲ್ಲಿ ಏನು ಪತ್ತೆಯಾಗಿದೆ ಅನ್ನೋ ಬಗ್ಗೆ ಅಧಿಕಾರಿಗಳು ಯಾವುದೇ ಮಾಹಿತಿ ಕೊಟ್ಟಿಲ್ಲ ಆದರೆ ಈ ಕುರಿತಾಗಿ ಪ್ರತಿಕ್ರಿಯೆ ನೀಡಿರುವ ಕೆಜಿಎಫ್ ಬಾಬು ಬಡವರ ಹತ್ರ ದುಡ್ಡು ಬಂದ್ರೆ ದಾಳಿ ಮಾಡೋದು ಮಾಮೂಲಿ ಎಲ್ಲದಕ್ಕೂ ದಾಖಲೆ ಇದೆ ಕೊಟ್ಟಿದ್ದೀನಿ ಅಂತ ತಿಳಿಸಿದ್ದಾರೆ ದುಡ್ಡು ಅವನ ಹತ್ರ ದುಡ್ಡನ್ನಾದ್ರೆ ಇದೆಲ್ಲ ಈ ತರದ ತೊಂದರೆಗಳೆಲ್ಲ ಆಗುತ್ತೆ ನಮ್ದೆಲ್ಲ ಅಕೌಂಟ್ಸ್ ಎಲ್ಲ ಕ್ಲಿಯರ್ ಇದೆ ನನ್ನ ವಿರೋಧಿಗಳು ಇಡಿ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದು ಇಡಿ ಅಧಿಕಾರಿಗಳು ಸರ್ಚಿಂಗ್ ವಾರೆಂಟ್ ಸಹಿತ ಬಂದಿದ್ರು ನನ್ನ ಅಕೌಂಟ್ಸ್ ಎಲ್ಲವೂ ಕ್ಲಿಯರ್ ಇದೆ ಇಡಿ ಅಧಿಕಾರಿಗಳಿಗೆ ಎಲ್ಲಾ ರೀತಿಯ ಸಹಕಾರ ಕೊಟ್ಟಿದ್ದೇನೆ ಮನೆಯಲ್ಲಿ 8,60,000 ರೂಪಾಯಿ ಹಣವಿತ್ತು 1,70,00,000 ಮೌಲ್ಯದ ಚಿನ್ನವನ್ನ ಜಪ್ತಿ ಮಾಡಿದ್ದಾರೆ 7 ದಿನಗಳ ಒಳಗಾಗಿ ಬ್ಯಾಂಕ್ ಸ್ಟೇಟ್ಮೆಂಟ್ ಅನ್ನು ತೆಗೆದುಕೊಂಡು ದೆಹಲಿಯ ಇಡಿ ಕಚೇರಿಗೆ ಬರಲಿಕ್ಕೆ ತಿಳಿಸಿದ್ದಾರೆ ಅಂತ ತಿಳಿಸಿದ್ರು ಮುಂದುವರೆದು ಮಾತನಾಡಿದ ಕೆಜಿಎಫ್ ಬಾಬು ಶಾಸಕ ಜಮೀರ್ ಅಹಮದ್ ಅವರಿಗೆ 3 ಕೋಟಿ ರೂ ಸಾಲ ಕೊಟ್ಟಿದ್ದೆ ಶಾಸಕ ಜಮೀರ್ ಅಹಮದ್ ಮೇಲೆ ಇಡಿ ದಾಳಿ ನಡೆದಿತ್ತು ಈ ವೇಳೆ ನನ್ನ ಇಡಿ ವಿಚಾರಣೆಗೆ ಕರೆದಾಗ ಸಾಲದ ಬಗ್ಗೆ ಮಾಹಿತಿ ಕೊಟ್ಟಿದ್ದ ಹಣ ವಾಪಸ್ ಕೊಡಲು ಸಮಯ ಕೇಳಿದ್ದಾರೆ ಅಂತ ಹೇಳಿದ್ದ ಈ ಬಗ್ಗೆ ನನಗೆ ಆಗ ಇಡಿ ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ರು ಎಂಎಲ್ಸಿ ಚುನಾವಣೆ ಸ್ಪರ್ಧಿಗೂ ಮುನ್ನ ನೋಟಿಸ್ ನೀಡಿದ್ರು ಈಗ ಇಡಿ ಅಧಿಕಾರಿಗಳು ನನ್ನ ಮನೆ ಮೇಲೆ ರೈಡ್ ಮಾಡಿದ್ದಾರೆ ಎಂದ್ರು ಜಮೀರ್ ಮನೆ ಮೇಲೆ ಇಡಿ ದಾಳಿಗೂ ನನ್ನ ಮೇಲಿನ ದಾಳಿಗೂ ಲಿಂಕ್ ಇರಬಹುದು ಅಂತ ಹೇಳಿದ್ರು ಅಷ್ಟೇ ಅಲ್ಲ ತಾನು ಡಿಕೆ ಶಿವಕುಮಾರ್ ಶಿಷ್ಯ ಅಂದಿದ್ದು ಮೊನ್ನೆ ನಮ್ಮ ನಾಯಕರ ಮೇಲೆ ಚಾರ್ಜ್ ಶೀಟ್ ಆಗಿದೆ ನಿನ್ನೆ ನಮ್ಮ ಮೇಲೆ ಇಡಿ ರೈಡ್ ಆಗಿದೆ ಅಂತ ಹೇಳಿದ್ದಾರೆ ದಾಳಿ ಮಾಡಿದ ಇಡಿ ಅಧಿಕಾರಿಗಳು ಮನೆಯ ಎಲ್ಲಾ ಕಡೆ ಶೋಧ ನಡೆಸಿದ್ದಾರೆ ಮನೆಯಲ್ಲಿ ಪತ್ತೆಯಾದ ಹಣ ನಗದನ್ನ ವಾಪಸ್ ಕೊಟ್ಟಿದ್ದಾರೆ ಮನೆಯಲ್ಲಿ ಪತ್ತೆಯಾದ ಚಿನ್ನಕ್ಕೆ ದಾಖಲೆ ಕೊಡುವಂತೆ ಹೇಳಿದ್ದಾರೆ ನನ್ನ ಬಳಿ 45 ಪ್ರಾಪರ್ಟಿಗಳಿವೆ ಕಾನೂನುಬದ್ಧವಾಗಿ ಎಲ್ಲವನ್ನ ಖರೀದಿ ಮಾಡಿದ್ದೇನೆ ಅನ್ನೋದು ಕೆಜಿಎಫ್ ಬಾಬು ವಾದ ಒಟ್ಟಿನಲ್ಲಿ ದಾಳಿ ವೇಳೆ ಪತ್ತೆಯಾದ ದಾಖಲೆಗಳನ್ನು ಇಡಿ ಅಧಿಕಾರಿಗಳು ಪರಿಶೀಲನೆಗೆ ಒಳಪಡಿಸುತ್ತಾರೆ ಆನಂತರವಷ್ಟೇ ಮುಂದಿನ ಕಾನೂನು ಕ್ರಮದ ಪ್ರಕ್ರಿಯೆ ನಡೆಸಲಾಗುತ್ತೆ ಹೀಗಾಗಿ ಕೆಜಿಎಫ್ ಬಾಬು ಸೇಫ್ ಆಗಿದ್ದಾರೆ ಅಂತ ಈಗಲೇ ಹೇಳೋದಕ್ಕಂತೂ ಸಾಧ್ಯವಿಲ್ಲ ಮುಂದಿನ ಪ್ರಕ್ರಿಯೆ ನಡೆಯುವವರೆಗೂ ಕಾಯಬೇಕಿದೆ ನ್ಯೂಸ್ ಫಸ್ಟ್ ಬ್ಯೂರೋ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ